ಸ್ನೇಹಿತರೆ ಇವತ್ತು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಇದರ ಬಗ್ಗೆ ಹೊರದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ. ಈ ಒಳಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಈ ಒಳಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಮ್ಮ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ ಈ ಒಳಗೆ ಸಂಬಂಧಪಟ್ಟಂತೆ ನೀವು ಏನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ನಿಮಗೆ ಗುಡ್ ನ್ಯೂಸ್ ಏನಂದ್ರೆ OBC ಅಭ್ಯರ್ಥಿ ಮತ್ತು SC ST ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಅನುವಾಗುತ್ತೆ. ಅದು ಎಷ್ಟು ಸರಿಲಿಕ್ಕೆ ಇರುತ್ತೆ ಅಂತ ವಿಡಿಯೋದ ಮುಂದುಗಡೆ ತಿಳಿಸಿಕೊಡ್ತೇವೆ. ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಇನ್ನು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಒಂದೊಂದಾಗಿ ತಿಳಿಸಿಕೊಡ್ತೇವೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ಇನ್ನೋರಿಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕನ್ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ. ನೋಡಿ ಸ್ನೇಹಿತರೆ 2023 ಹೊಸ ನೇಮಕಾತಿ ಆಗಿರುತ್ತೆ. ಇಲ್ಲಿ ನೋಟಿಫಿಕೇಶನ್ ಬಿಟ್ಟಂಥ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ. 6/5/2023 ನೋಟಿಫಿಕೇಶನ್ ಆಗಿರುತ್ತೆ. ಇದು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಿಂದ ನೇಮಕಾತಿ ಆಗಿರುತ್ತೆ. ಈ ಒಳಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಿದೆಯಲ್ಲ, ಈ ವೆಬ್ಸೈಟ್ಗೆ ಭೇಟಿ ನೀಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸಬಹುದು. ಮೊದಲಿಗೆ ನೀವು ಏನಾದರೂ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆದಮೇಲೆ ಒಂದು ID ಸಿಗುತ್ತೆ. ಆ ಐಡಿಯಿಂದ ಲಾಗಿನ್ ಮಾಡಿಕೊಂಡು ಸಂಪೂರ್ಣಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮುಂದುಗಡೆ ತಿಳಿಸ್ಕೊಡ್ತೇನೆ ಒಂದೊಂದಾಗಿ. ಆದಷ್ಟು ನೀವು ಕೊನೆ ತನಕ ನೋಡ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅರ್ಧ ತನಕ ನೋಡ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ. ಆದ ಕಾರಣಕ್ಕಾಗಿ ಕೊನೆ ತನಕ ನೋಡಿ ಸಂಪೂರ್ಣಗೆ ಮಾಹಿತಿ ಅರ್ಥ ಆಗುತ್ತೆ. ಸ್ನೇಹಿತರೆ ಇಲ್ಲಿ ಖಾಲಿರುವ ಹುದ್ದೆ ಹೆಸರು ಪ್ರೊಫೆಸರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ, ಉದ್ಯೋಗ ಅಭ್ಯರ್ಥಿಗೆ ಅರ್ಜಿಯನ್ನು ಕರೆದಿರ್ತಾರೆ, ಜೊತೆಗೆ ಉಪನ್ಯಾಸಕ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ, ನಿವಾಸಿ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ, ಇನ್ನು ರಿಜಿಸ್ಟ್ರಾರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ, ವೈದ್ಯಕೀಯ ಒಂದು ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಟೋಟಲ್ ಆಗಿ 7 ಪ್ರಕಾರ ಹುದ್ದೆಗಳು ಖಾಲಿ ಇರುತ್ತೆ. ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಸಂಪೂರ್ಣಗೆ ನಾನು ಹೇಳೋ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬಹುದು. ಅಥವಾ ಇದರ ಬಗ್ಗೆ ಏನಾದರೂ ಕೂಡ ಡೌಟ್ಸ್ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಗಳು ಪ್ರೊಫೆಸರ್ ಹುದ್ದೆಗೆ ಮತ್ತು ಓದುಗ ಹುದ್ದೆಗೆ ಜೊತೆಗೆ ಉಪನ್ಯಾಸಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಆಗಿರಬೇಕು 3 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ. ಇನ್ನು ನಿವಾಸಿ ವೈದ್ಯಕೀಯ ಅಧಿಕಾರಿಗೆ ಸಂಬಂಧಪಟ್ಟಂತೆ ಪದವಿಯನ್ನು ಕಂಪ್ಲೀಟ್ ಆಗಿರಬೇಕು, MD ಮುಗಿಸಿರಬೇಕು, ಜೊತೆಗೆ MS ಅನ್ನು ಉತ್ತೀರ್ಣರಾಗಿರಬೇಕು. ರಿಜಿಸ್ಟ್ರಾರ್ ಹುದ್ದೆ ಮತ್ತು ವೈದ್ಯಕೀಯ ಪ್ರಯೋಗಾಲಯಕ್ಕೆ ಪದವಿಯನ್ನು ಪಾಸಾಗಿರಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾದದ್ದು ವಯಸ್ಸಿನ ಮಿತಿ ತುಂಬ ಮುಖ್ಯ ಆಗಿರುತ್ತೆ. ಇಲ್ಲಿ ಸಡಿಲಿಕ್ಕೆ ಕೂಡ ಅನುವಾಗುತ್ತೆ. ನಿಮಗೆ ಆದಷ್ಟು ಕನಿಷ್ಠವಾಗಿ 18 ವರ್ಷ ಮೇಲ್ಪಟ್ಟವ್ರು ಆಗಿರಬೇಕು. 18 ವರ್ಷ ಮೇಲ್ಪಟ್ಟವ್ರು ಆದರವರು ಇದಕ್ಕೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ. ಇನ್ನು ಗರಿಷ್ಠ ವಯಸ್ಸು ಪ್ರೊಫೆಸರ್ ಹುದ್ದೆಗೆ 55 ವರ್ಷದ ಒಳಗಿನವರು ಆಗಿರಬೇಕು, ಓದುಗ ಹುದ್ದೆಗೆ 50 ವರ್ಷದ ಒಳಗಿನವರು ಆಗಿರಬೇಕಾಗತ್ತೆ, ಉಪನ್ಯಾಸ ಹುದ್ದೆಗೆ 40 ವರ್ಷ, ಜೊತೆಗೆ ನಿವಾಸಿ ವೈದ್ಯಕೀಯ ಮತ್ತು ರಿಜಿಸ್ಟ್ರಾರ್ ಹುದ್ದೆ ಮತ್ತು ವೈದ್ಯಕೀಯ ಒಂದು ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಂದು 30ರಿಂದ 35ಕ್ಕಿಂತ ತೆಳಗಿನವರು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರುತ್ತೆ. OBC ಅಭ್ಯರ್ಥಿಗೆ 3 ವರ್ಷದ ತನಕ ಸರಿಲಿಕ್ಕೆ ಅನುವಾಗಿದ್ದರೆ SC ST ಅಭ್ಯರ್ಥಿ ಸಂಬಂಧಪಟ್ಟಂತೆ 5 ವರ್ಷದ ತನಕ ಸರಿಲಿಕ್ಕಿರುತ್ತೆ. ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರಂದರೆ ಅಂಗವಿಕಲ ಅಭ್ಯರ್ಥಿ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಅವರಿಗೆ ಮಾತ್ರ ಇಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ. ಎಲ್ಲ ಉಳಿದಂಥ ಅಭ್ಯರ್ಥಿಗೆ ಅರ್ಜಿ ಶುಲ್ಕ ಇರುತ್ತೆ. ಎಷ್ಟೆಷ್ಟು ಇರುತ್ತೆ ಅಂತ ನೋಡೋದಾದರೆ ಇಲ್ಲಿ SC ST ಅಭ್ಯರ್ಥಿಗೆ ಇಲ್ಲಿ 1,600 ರೂಪಾಯಿಗೆ ಅರ್ಜಿ ಶುಲ್ಕ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ 2,000 ರೂಪಾಯಿಗೆ ಅರ್ಜಿ ಶುಲ್ಕ ಇರುತ್ತೆ. ಪಾವತಿ ವಿಧಾನ ಬಂದು ಸಂಪೂರ್ಣವಾಗಿ ಒಂದು ಆನ್ಲೈನ್ ಮೂಲಕವಾಗಿ ಪಾವತಿಸ್ಬೋದು. ನಿಮಗೆ ಹತ್ರವಾಗಿ ಎಷ್ಟು ಅನಿಸುತ್ತೆ ಅದರ ಮೂಲಕವಾಗಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಕೊನೆಯ ದಿನಾಂಕದ ಒಳಗಾಗಿ. ನೀವು ಇಲ್ಲಿ ಪ್ರಮುಖ ಒಂದು ಆಯ್ಕೆ ಪ್ರಕ್ರಿಯೆಗಳು ಮಧ್ಯದ ನಿಮಗೆ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಇದರಲ್ಲಿ ಪಾಸ್ ಆದರೆ ಸಂದರ್ಶನ ಮುಖಾಂತರವಾಗಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ. ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ನೋಡಿ ರೂಪಾಯಿ. ಪ್ರೊಫೆಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 1,23,000ದಿಂದ 2,15,000ಗೆ ಮಂತ್ಲಿ ವೇತನ ಆಗಿರುತ್ತೆ. ಇದು ಒಂದು ಪ್ರೊಫೆಸರ್ ಹುದ್ದೆಗಾದರೆ. ಇನ್ನು ಓದುಗ ಅಭ್ಯರ್ಥಿಗಳಿಗೆ 78,000ದಿಂದ 2,00,000ವರೆಗೆ ವೇತನ ಆಗಿರುತ್ತೆ. ಇನ್ನು ಉಪನ್ಯಾಸ ಹುದ್ದೆ, ನಿವಾಸಿ ವೈದ್ಯಕೀಯ ಅಧಿಕಾರಿಗೆ ಸಂಬಂಧಪಟ್ಟಂತೆ, ರಿಜಿಸ್ಟ್ರಾರ್ ಹುದ್ದೆ, ವೈದ್ಯಕೀಯ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಸಂಬಂಧಪಟ್ಟಂತೆ ನಿಮಗೆ ವೇತನ ಸೇನೆ ನೀಡಲಾಗುತ್ತೆ. ರೂಪಾಯಿ 56,000ದಿಂದ 2,00,000ವರೆಗೆ ಇಲ್ಲಿ ವೇತನ ಸೇನೆ ನೀಡ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಆಫ್ಲೈನ್ ಮೂಲಕವಾಗಿ ನೀವು ಅರ್ಜಿ ಸಲ್ಲಿಸೋದಾದರೆ ಡಿಸ್ಪ್ಲೇ ಮೇಲೊಂದು ವೆಬ್ಸೈಟ್ ತಿಳಿಸ್ಕೊಡ್ತೀನಿ. ಆ ವೆಬ್ಸೈಟ್ ಮುಖಾಂತರಗೆ ವಿಳಾಸ ಮುಖಾಂತರಗೆ ಅರ್ಜಿ ಸಲ್ಲಿಸಬಹುದು. 6/5/2023 ಅರ್ಜಿ ಪ್ರಾರಂಭ ಆದರೆ ಕೊನೆಯ ದಿನಾಂಕ 5 ಜೂನ್ 2023 ತನಕ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ ಈ ಡಿಸ್ಪ್ಲೇ ಮೇಲೊಂದು ವಿಳಾಸ ಕಾಣಿಸ್ತಿದ್ದಲ್ಲ, ಈ ವಿಳಾಸಕ್ಕೆ ಸಂಪೂರ್ಣವಾಗಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ಅಟ್ಯಾಚ್ ಮಾಡಿಕೊಂಡು ಆಸಕ್ತ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು। ಇದು ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ನೇಮಕಾತಿ ಆಗಿರುತ್ತೆ ಮತ್ತು ಇವು ಖಾಯಂ ಹುದ್ದೆಗಳಾಗಿರುತ್ತೆ। ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಜಾಬನ್ನು ಪಡೆದುಕೊಳ್ಳಬಹುದು। ಸ್ನೇಹಿತರೆ, ಆದಷ್ಟು ಎಲ್ಲ ಅಭ್ಯರ್ಥಿಗಳು ಪ್ರಯತ್ನ ಮಾಡಿದೆ ನಾವು ಮತ್ತೆ ಮುಂದೆ ಸಿಗ್ತೇವೆ। ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರೆಯೋಕೋಬೇಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ। ನಾವು ಮತ್ತೆ ಮುಂದೆ